Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾಕ್ಷಾತ್ ತುಂಬಾ ಬೇಜಾರಾಗಿದ್ದಾರೆ. ಪಾಸ್ತಾತ ಅವ್ರ ಮಗನ ಜೊತೆ ಸಾಕ್ಷಾತ್ ಮದ್ವೆ ಮಾಡ್ತಾರ? ಇನ್ನು ಕಣಿಕೇಳು, ಸಾಕ್ಷಾತ್ನ ಅವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ಹಿಂಗೆ ಎಕ್ಸ್ಚೇಂಜ್ ಮಾಡಿದ್ದು. ಮೊದ್ಲೇ ನನ್ಗ ಬಾಸ್ ಮುಖದ ಕಂಡ್ರೆ ಉರಿತಿತ್ತು, ಈಗ ನೋಡಿದ್ರೆ ನೀನ್ ನನ್ ಮಂಗಾನೆ ಮಾಡ್ಬಿಟ್ಟೆ. ದೊಡ್ಡ ಫೂಲ್ ನೀನು. ನಾನ್ ದೊಡ್ಡ ಫೂಲಾ? ಮತ್ತೆ ನೀನು ನೆಟ್ಟಕ್ ಬರೆಯಕ್ ಬರಲ್ಲ ಅಂದ್ರೆ ಸುಮ್ಮನಿರ್ಬೇಕು ತಾನೇ? ಅದ್ರ ಬದಲು ಏನೇನೋ ಬರೆಯಕ್ ಯಾಕೆ ಹೋಗ್ಬೇಕು? ಏನಂದ್ರೆ ನನಗೆ ಬರೆಯಕ್ ಬರಲ್ಲ ಅಂತ್ಯಾ? ಚೆನ್ನಾಗಿ ಬರ್ದಿದ್ದೆ. ಆ ಬಾಸ್ ಎಲ್ರ ಮುಂದೆ ಓದಿ ನನ್ ಮಗಕ್ ಮಂಗಳಾರತಿ ಮಾಡ್ಲಿಲ್ವಾ? ನಾನ್ ಚಿಕ್ಕೋಳಲ್ವಾ, ಅದಕ್ಕೆ ಸ್ವಲ್ಪ ಏನೋ ತಪ್ಪಾಗಿರ್ಬೇಕು. ಅದಕ್ಕೆ ನನ್ನ ಫೂಲ್ ಫೂಲ್ ಅಂತ ಬೈತ್ಯಾ? ಇರು, ಇನ್ನು ಇನ್ನು ಬರೀತೀನಿ. ಅಂದ್ರೆ ನನ್ ಮಾತು ಯಾರಿಗೂ ಕೇಳಲ್ವಲ್ಲ, ಅದಕ್ಕೆ ಬರ್ದು ಬರ್ದು ಎಲ್ಲ ಬರ್ದು ಎಲ್ಲಾರಿಗೂ ತೋರಿಸ್ತೀನಿ. ಅಂಜಲಿ, ನೀನ್ ಸುಮ್ನಿರಮ್ಮ, ಇಲ್ಲಂದ್ರೆ ಎಲ್ರು ಸೇರ್ಕೊಂಡು ನಂಗೆ ತಿದಿ ಮಾಡ್ಬಿಡ್ತಾರೆ. ಮಾಡ್ಲಿ ಬಿಡು, ನನ್ಗೆ ಬರೀಕ್ ಬರಲ್ಲ ಅಂತ್ಯಾ? ತಪ್ಪಾಯ್ತಮ್ಮ, ಇನ್ಮೇಲ್ದ ಯಾವತ್ತೂ ಹಿಂಗನ್ನಲ್ಲ. ಗಣೇಶನ್ ಭಕ್ತೆ, ಸಖತ್ತಾಗಿ ಬರೀತಿಯಾ ನೀನು, ಅದಕ್ಕೆ ಇಷ್ಟ ಅನ್ಸಿಟ್ಟ. ನೀ ನನ್ ಬೆಸ್ಟ್ ಫ್ರೆಂಡ್. ಪೂಜೆ ಹೊಡೆಯೋದಕ್ಕೆಲ್ಲ ಬರ್ಬೇಡ, ನಾನು ನಿನ್ ಜೊತೆ ಮಾತಾಡಲ್ಲ. ಡಬಲ್ ಟು ಟೂ ಟೂ ಟೂ. ಏ ಅಂಜಲಿ, ನಿಂತ್ಕೊ, ಎಲ್ಲಿಗೆ ಹೋಗ್ತಿದ್ಯಾ? ಬಾಸ್ ಮನೆಯವ್ರು ಬೇರೆ ಮನೆಯಲ್ಲೇ ಇದ್ದಾರೆ, ಇವಳು ಸಿಟ್ಟು ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲ. ಮಿಸ್ಟರ್ ನರಹರಿ, ನಾವಿನ್ ಬರ್ತೀವಪ್ಪ. ಹಾಗೆ ಆಗ್ಲಿ ಸರ್. ನಿಮ್ ತಂಗಿ ನಮ್ ಕಮಲ್ ಒಪ್ಕೋತಾಳೋ ಇಲ್ವೋ ಅಂತ ಒಂದು ಸಣ್ಣ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಯ್ತು. ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರ್ತೀವಿ. ಎಂಗೇಜ್ಮೆಂಟ್ ಶಾಸ್ತ್ರನೇ ಆಗೋಗಿದೆಯಲ್ಲ, ಇನ್ನೇನು ಮದುವೆ ತಯಾರಿ ಮಾಡ್ಕೊಳೋದು ಒಂದೇ ಬಾಕಿ. ಅಷ್ಟು ಹೇಳಿದ್ಮೇಲೆ ನಮ್ಗೆ ಇನ್ನೇನಿದೆ ಸರ್? ಹಾಗಾದ್ರೆ ನಾವು ಮದುವೆ ತಯಾರಿ ಎಲ್ಲ ಶುರು ಮಾಡ್ಕೋಬೋದಲ್ವಾ? ಪಕ್ಕ ಕನ್ಫರ್ಮ್. ಇನ್ನು ನಮ್ಮ ಮನೆಗೆ ಸೊಸೆನ ತುಂಬಿಸ್ಕೊಡೋದು ಅಷ್ಟೇ ಬಾಕಿ. ಹೌದು ರೀ, ನಮ್ಮ ಮನೆ ಬೆಳಗೋ ದೀಪನ ಆದಷ್ಟು ಬೇಗ ನಮ್ಮನೆ ತುಂಬಿಸ್ಕೋಬೇಕು. ನಾ ಬರ್ತೀವಿ ಬರ್ತೀವಿ. ದೇವ್ರೇ, ಎಲ್ಲ ಕಾರ್ಯಗಳು ಹೂವೆತ್ತದಾಗೆ ಸಲೀಸಾಗಿ ನಡೆದೋಯ್ತು, ಯಾವ ವಿಘ್ನನೂ ಬರ್ಲಿಲ್ಲ. ಮುಂದೇನು ಹೀಗೆ ಎಲ್ಲ ಕಾರ್ಯಗಳು ಸಲೀಸಾಗಿ ನಡೆಸ್ಕೊಡಪ್ಪ, ಸಲೀಸಾಗಿ ನಡೆಸ. ಹೌದೌದು, ಅದಕ್ಕೆ ಎಲ್ಲ ಸಿದ್ಧತೆಗಳು ಬೇಗ ಬೇಗ ಮಾಡ್ಕೋಬೇಕು, ಯಾಕೆಂದ್ರೆ ನಾವು ಹೆಣ್ಣಿನ ಕಡೆಯವರು. ಅತ್ತೆ ಮದುವೆ ಮಾಡಕ್ ಬಿಟ್ಬಿಡ್ತೀನ, ಅದೇಗ್ ಮಾಡ್ತೀರ ಮಾಡಿ, ನಾನು ನೋಡೇ ಬಿಡ್ತೀನಿ. ಸಾಕ್ಷಿ, ಅಳ್ಬೇಡಮ್ಮ, ನೀನ್ ಈ ಮನೆ ಮಗಳು, ನೀನ್ ಕಣ್ಣೀರ್ ಹಾಕಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅಳ್ಬೇಡ ಸಾಕ್ಷಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ಅದ್ಗೆ? ಏನ್ ನಡಿಬಾರ್ದಿತ್ತು ಅದೇ ನಡೆದೋಯ್ತು. ಜೀವನಕ್ಕಿಂತ ನನ್ ಕೆಲ್ಸಾನೇ ಮುಖ್ಯ ಆಗೋಯ್ತಲ್ವಾ ನಿಮ್ಗೆ? ಕೆಲ್ಸಕ್ಕೋಸ್ಕರ ಜೀವನನೇ ಪಣಕ್ಕೆ ಇಟ್ಬಿಟ್ರಿ ಅಲ್ವಾ? ನಿಮ್ ಬಾಸ್ಗೆ ಮುಖದ ಮೇಲೆ ಹೊಡೆದಾಗ ಹೇಳೋಣ ಅಂತಿದ್ದೆ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ಆದ್ರೆ ಆ ಸ್ವಾತಂತ್ರ್ಯನು ಎಲ್ಲಿತ್ತು ಅದ್ಗೆ ನನ್ಗೆ? ಅಣ್ಣನ್ ಕೆಲ್ಸ ಹೋದ್ರೆ ಈ ಮನೆ ಗತಿ ಏನು? ಈ ಮನೇನ್ ಯಾರು ಮ್ಯಾನೇಜ್ ಮಾಡ್ತಾರೆ? ಪಾಪ ಅಂಕಿತನ್ ಗತಿ ಏನು? ತಂಗಿ ಸರಿ ಇಲ್ಲ ಅಂತ ಮಗಳಿಗೂ ಸಂಬಂಧ ಬರ್ದೇ ಹೋದ್ರೆ? ಇದನ್ನೆಲ್ಲ ಯೋಚನೆ ಮಾಡಿನೇ ಸುಮ್ನೆ ಬಲಿ ಪಶು ತರ ಕೂತಿದ್ದೆ. ಎಷ್ಟು ಒಳ್ಳೆಯವರು, ಎಲ್ಲಾರ್ಗೂ ಒಳ್ಳೇದ್ ಮಾಡ್ತೀರ, ಅದನ್ ಯಾರು ಒಳ್ಳೇದ್ ಮಾಡಲ್ಲ. ನೋಡಿದ್ಯ ವಾಸಂತಿ, ನನ್ ತಂಗಿ ಎಷ್ಟು ದೊಡ್ಡೋಳ ಆಗ್ಬಿಡಿದಾಳೆ ಅಂತ. ನಮ್ಗೋಸ್ಕರ ತನ್ನ ಪ್ರೀತಿನೇ ತ್ಯಾಗ ಮಾಡಿದಾಳೆ, ನನ್ ಕೆಲ್ಸಾನು ಉಳಿಸ್ಕೊಟ್ಬಿಡಿದಾಳೆ. ಗ್ರೇಟ್ ಸಿಸ್ಟರ್. ಅಣ್ಣ, ಈ ಸರ್ಟಿಫಿಕೇಟ್ ಎಲ್ಲ ನನಗೆ ಏನು ಬೇಕಾಗಿಲ್ಲ. ನೀವೆಲ್ಲರೂ ಸೇರಿ ನನ್ನ ಲೈಫ್ನ ಹಾಳು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಜ್ಞಾಪಕ ಇರಲಿ. ಅಲ್ಲ,
ಅಣ್ಣ, ನನಗೆ ನಿಮ್ಮ ಮೇಲಿರೋಷ್ಟು ಕನ್ಸರ್ನ್ ಕೂಡ ನಿಮಗೆ ಯಾಕೆ ನನ್ನ ಮೇಲಿಲ್ಲ? ಸಾಕ್ಷಿ, ಅದು ಹಾಗಲ್ಲಮ್ಮ. ನೀನಿನ್ನು ಚಿಕ್ಕವಳು, ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ ನಿರ್ಧಾರ ಮಾಡಕ್ ನಿನ್ಗಿನ್ನೂ ಬರಲ್ಲ. ನಿನ್ ಒಳ್ಳೇದಕ್ಕೋಸ್ಕರ ನಾವ್ ಇದೆಲ್ಲ ಮಾಡ್ತಿರೋದು. ಮುಂದೆ ನಿನ್ಗೆ ಅರ್ಥ ಆಗತ್ತೆ ಸಾಕ್ಷಿ. ಒಳ್ಳೇದಂತ ಒಳ್ಳೇದು ಎಲ್ಲ ಹಾಳಾಗುತ್ತೆ. ಒಳ್ಳೇದಾಗಿದೆ ಸಾಕ್ಷಿ, ಅದನ್ನ ಯಾಕೆ ಕಳಿಸ್ತಾ ಇದ್ರಿ? ನಾನಂತ್ರ ನಮ್ ಚಿಕ್ಕಪ್ಪ, ನಮ್ ದೊಡ್ಡಮ್ಮ, ನಮ್ ದೊಡ್ಡಪ್ಪ ಎಲ್ಲ ಇರ್ತಾ ಇದ್ರು ಗೊತ್ತಾ? ಯಾರಿಗೂ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ತಾನೆ? ಪ್ರೀತಿ ಇರೋ ಹೊತ್ತಿಗೆ ಫಿಶ್ ಎಲ್ಲ ಮಾಡ್ತಾ ಇರೋದು. ನನ್ನ ಹೆಂಡತಿ ಮಗುನ ಕರ್ಕೊಂಡು ಎಲ್ಲೋ ಹೊರಟೋಗ್ತಾ ಇದ್ದೆ, ಆದ್ರೆ ಹಾಗೆ ಮಾಡ್ಲಿಲ್ಲ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿ ನನ್ಗೆ ನನ್ನ ಕೆಲಸ ಮುಖ್ಯ ಅಲ್ಲಮ್ಮ, ನಿನ್ ಭವಿಷ್ಯ ಫ್ಯೂಚರ್ ಸೆಕ್ಯೂರ್ಡ್ ಆಗ್ಲಿ ಅಂತ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಅದ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಒಂದಲ್ಲ ಒಂದ್ ದಿವಸ ನಾವು ತಗೊಂಡಿರೋ ನಿರ್ಧಾರ ಸರಿ ಅಂತ ನಿನಗೆ ಗೊತ್ತಾಗುತ್ತೆ. ಓ, ಇಲ್ಲಿ ನನ್ನ ಮದ್ವೆಗಿಂತ ಅಣ್ಣನ ಕೆಲ್ಸನೇ ಮುಖ್ಯ. ಇದೊಂಥರ ಕೊಟ್ಟು ತಗೊಳ್ಳೋ ಬಿಸ್ನೆಸ್. ಅಣ್ಣನ ಬಾಸು ಕೆಲಸ ಕೊಡ್ತಾರೆ, ಅದಕ್ಕೆ ಅಣ್ಣ ನಿರ್ಜೀವ ಬೊಂಬೆ ಥರ ನನ್ನನ್ನು ಅವ್ರ ಮಗಂಗೆ ಮಾರ್ತಾರೆ. ಹಿಂಗೆ ನನ್ನ ಭಾವನೆಗಳಿಗೆ ಏನು ಬೆಲೆ ಇದೆ ಹೇಳಿ? ಈಗ ಇವಳಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಮದುವೆ ಆಗಿ ಸಂಸಾರ ಮಾಡಿದ್ಮೇಲೆ ಕಷ್ಟ ಸುಖ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಪ್ರೀತಿ ಪ್ರೇಮ ಎಲ್ಲ ಎಷ್ಟು ಬಾಲಿಷವಾದದ್ದು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಒಂಟಿಯಾಗಿರಕ್ಕೆ ಬಿಡಿ, ಅವಳೇ ಸರಿ ಹೋಗ್ತಾಳೆ. ಸಾಕ್ಷಿ, ಅತ್ತು ಕರೆದು ಮನ್ಸು ಕೆಡಿಸ್ಕೋಬೇಡ, ಮನ್ಸನ್ನ ಗಟ್ಟಿ ಮಾಡ್ಕೋ. ಈ ಮನ್ಸು ಅಂದ್ರೆ ಬೆಣ್ಣೆ ತರ ಇರುತ್ತ, ಗಟ್ಟಿ ಮಾಡ್ಕೊಳೋದು ಅಂದ್ರೆ ರೊಟ್ಟಿ ಮಾಡ್ಕೊಳೋದ? ಈ ಮನ್ಸು ಅಂದ್ರೆ ಏನು? ಕಣ್ಣು, ಮೂಗು, ಬಾಯಿ, ಕಿವಿ, ತಲೆ ಎಲ್ಲ ಗೊತ್ತು ಮನ್ಸಲ್ಲಿರುತ್ತೆ. ಯಾರು ಬೈದ್ರೆ ಅಳ್ತಾರ ಅಂತ ಮಾತ್ರ ಗೊತ್ತು. ಮತ್ತೆ ನಿಂಗಿನ್ನು ಅವಳು ಬರ್ತಾ ಇದ್ಯಾ? ಇಲ್ಲ, ನಾನು ಅಳಲ್ಲ, ಏನೇ ಆದ್ರೂ ಅಳಲ್ಲ. ನನ್ನಿಂದ ತಾನೇ ಸಮಸ್ಯೆ ಎಲ್ಲ, ನಾನೇ ಇಲ್ಲ ಅಂದ್ರೆ ಸಮಸ್ಯೆನೇ ಇರಲ್ಲ. ನಾನು ಎಲ್ಲ ಬಿಟ್ಟು ತುಂಬಾ ದೂರ ಹೋಗ್ತಾ ಇದ್ದೀನಿ. ಏನು ಮತ್ತೆ ಮನೆ ಬಿಟ್ಟು ಹೋಗ್ತೀರಾ? ಇಲ್ಲಪ್ಪ, ನಾನು ಮನೆ ಬಿಟ್ಟು ಹೋಗದೇ ಇರೋ ನೋಡ್ಕೊಂತೀನಿ. ಮೊದಲು ಲಡ್ಡು ಅಣ್ಣ ವಿಷಯ ಹೇಳ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ, ಸಾಧ್ಯ?
ಹೌದು, ನಿನ್ ತರ ತಪ್ಪ ತಪ್ಪ ಕನ್ನಡ ಬರೆಯೋ ಚಿಕ್ಕ ಮಕ್ಕಳು ನಮ್ಮನೇಲಿ ಯಾರಿದ್ದಾರೆ? ಅಯ್ಯೋ ದೊಡ್ಡೋಣ್ಣ ಹಂಗೆ ಯಾಕೆ ಬೈತೀರಾ, ಇವನ ನಾನೇ ಪುಟ್ಟ ಹುಡುಗಿ ಅಲ್ವಾ, ಅದಕ್ಕೆ ನಾನೇ ಚಿಟ್ಟಿಲಿ ಬರೆದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.